ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ತುಮಕೂರಿನ ದಕ್ಷಿಣ ಭಾರತ ಆಗ್ರೋ ಎಕ್ಸ್ಪೋ ಕೃಷಿ ಪೂರಕ ವಸ್ತು ಪ್ರದರ್ಶನ ಆರಂಭವಾಯಿತು. ಮೇಯರ್ ಲಲಿತಾ ರವೀಶ್ ಅವರು ಚಾಲನೆ ನೀಡಿದರು. ಹಳ್ಳಿಗಾಡಿನ ಜನರಿಗೆ ಈ ಕೃಷಿ ಮತ್ತು ಪೂರಕ ವಸ್ತು ಪ್ರದರ್ಶನವು ತುಂಬಾ ಉಪಯುಕ್ತವಾಗಲಿದೆ ಎಂದು ತುಮಕೂರಿನ ಮಹಾನಗರ ಪಾಲಿಕೆಯ ಮೇಯರ್ ಲಲಿತಾ ರವೀಶ್ ಅವರು ಹೇಳಿದರು. ತುಮಕೂರಿನ ಅಮಾನಿಕೆರೆಯ ವಸ್ತು ಪ್ರದರ್ಶನ ಮೈದಾನದಲ್ಲಿ ಕರ್ನಾಟಕ ಸಣ್ಣ ಕೈಗಾರಿಕಾ ಸಂಘ ವತಿಯಿಂದ ದಕ್ಷಿಣ ಭಾರತದ ಆಗ್ರೋ ಎಕ್ಸ್ಪೋ ಕೃಷಿ ಮತ್ತು ಪೂರಕ ವಸ್ತು ಪ್ರದರ್ಶನವನ್ನು ಮೇಯರ್ ಉದ್ಘಾಟಿಸಿ ಮಾತನಾಡಿದರು. ಕೃಷಿ ಚಟುವಟಿಕೆಯನ್ನು ಕೈಗೊಳ್ಳುವ ರೈತರಿಗೆ ಈ ವಸ್ತು ಪ್ರದರ್ಶನ ತುಂಬಾ ಅನುಕೂಲವಾಗಲಿದ್ದು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮೇಯರ್ ಅವರು ಕೋರಿದರು. ಯಾಕೆ ಅಂದ್ರೆ ಹಳ್ಳಿ ಜನಗಳಿಗೆ ಇದು ಒಳ್ಳೆ ಕಾರ್ಯಕ್ರಮ. ಒಂದು ರೈತರಿಗೆ ಬೇಕಾದಂತ ವಸ್ತು ಎಲ್ಲ ಇಲ್ಲಿ ಸಿಗುತ್ತೆ, ಇಂಥ ಕಾರ್ಯಕ್ರಮ ಇಲ್ಲಿ ಮಾಡ್ತಾ ಇದ್ದಾರೆ, ಇದು ಒಳ್ಳೆ ಕಾರ್ಯಕ್ರಮ ಅಂತ ಹೇಳುತ್ತಾ ದೇಶದ ಅರ್ಥವ್ಯವಸ್ಥೆಗೆ ಹೆಚ್ಚು ಕೊಡುಗೆ ನೀಡುವಲ್ಲಿ ಸಣ್ಣ ಕೈಗಾರಿಕೆ ಪಾತ್ರ ದೊಡ್ಡದಾಗಿದೆ. ಕೈಗಾರಿಕೆ ನೀತಿ ದೇಶದಲ್ಲಿಯೇ ಪ್ರಗತಿದಾಯಕವಾಗಿದೆ. ಕೃಷಿ ಚಟುವಟಿಕೆಗಳ ಉತ್ತೇಜನ ನೀಡಲು ಪ್ರತಿ ವರ್ಷವೂ ಕೃಷಿ ಮತ್ತು ಪ್ರದರ್ಶನ ಆಯೋಜಿಸುತ್ತಿರುವ ಜನರಿಗೆ ಈ ಬಗ್ಗೆ ಅರಿವು ಉಂಟಾಗುತ್ತಿದೆ. ಕೃಷಿ ಚಟುವಟಿಕೆಗಳ ತಮ್ಮ ಜೀವನ ಧಾರಿಸಿಕೊಳ್ಳುವ ರೈತರಿಗೆ ಈ ವಸ್ತು ಪ್ರದರ್ಶನ ಅನುಕೂಲಕರವಾಗಿದೆ. ಕೆಎಸ್ಎಸ್ ಐಡಿಸಿ ವ್ಯವಸ್ಥಾಪಕ ನಿರ್ದೇಶಕ ಎಚ್ ಪಿ ಪ್ರಕಾಶ್ ಮಾತನಾಡಿ, ರೈತರು ಹಾಗೂ ಗ್ರಾಮೀಣ ಪ್ರದೇಶದ ಜನರು ಕೃಷಿಗೆ ಸಂಬಂಧಿಸಿದ ವಸ್ತು ಪ್ರದರ್ಶನವನ್ನ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು. ಎಪಿಎಂಸಿ ಅಧ್ಯಕ್ಷ ವೈಟಿ ನಾಗರಾಜ್, ಕಾಸಿ ಅಧ್ಯಕ್ಷ ಆರ್ ರಾಜು, ಉಪಾಧ್ಯಕ್ಷ ಕೆಬಿ ಅರಸಪ್ಪ, ಕಾರ್ಯದರ್ಶಿ ರಾಜಗೋಪಾಲ್, ತುಮಕೂರು ಕಾಸಿ ಅಧ್ಯಕ್ಷ ಚಂದ್ರಶೇಖರ್ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ರು. ಈ ವಸ್ತು ಪ್ರದರ್ಶನದಲ್ಲಿ 150 ಹೆಚ್ಚು ಮಳಿಗೆಗಳನ್ನು ತೆರೆಯಲಾಗಿದ್ದು ಇಂದಿನಿಂದ 3 ದಿನಗಳ ಕಾಲ ವಸ್ತು ಪ್ರದರ್ಶನ ನಡೆಯಲಿದ್ದು ಸುಮಾರು 20,000 ಮಂದಿ ಭೇಟಿ ನೀಡುವ ಸಾಧ್ಯತೆಗಳಿವೆ ಎಂದರು. ಪಾವಗಡ ತಾಲೂಕಿನ ವಳ್ಳೂರಿನಲ್ಲಿ ಮಳೆಗಾಗಿ ಗ್ರಾಮಸ್ಥರು ಬಂಡೆಕಲ್ಲಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಿದರು. ಮಳೆಯಿಲ್ಲದೆ ಕಂಗಾಲಾಗಿರುವ ಜನರು ಮಳೆಗಾಗಿ ವಿವಿಧ ಪೂಜೆ ಪುನಸ್ಕಾರಗಳನ್ನ ಮಾಡುವುದು ವಿಶೇಷವಾಗಿದೆ. ಆದರೆ ಈ ಗ್ರಾಮದಲ್ಲಿ ಊರಿನಲ್ಲಿರುವ ಬಂಡೆಕಲ್ಲಿಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸಿ ಮಳೆಗಾಗಿ ಗ್ರಾಮಸ್ಥರು ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಪಾವಗಡ ತಾಲೂಕಿನ ನೆಡಗಲ್ ಹೋಬಳಿಯ ಕೆಟಿಹಳ್ಳಿ ಗ್ರಾಮದಲ್ಲಿ ಬುಧವಾರ ಸಂಜೆ ಮಳೆಗಾಗಿ ಗ್ರಾಮದ ವಳ್ಳೂರಿನಲ್ಲಿರುವ ಬಂಡೆಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಕೆಟಿಹಳ್ಳಿ ಗ್ರಾಮದ ಗೊಂಚೋ ನರಸಿಂಹಣ್ಣ ನೇತೃತ್ವದಲ್ಲಿ ನೆರವೇರಿಸಲಾಯಿತು. ಮೊದಲು ಬಂಡೆಕಲ್ಲನ್ನು ಶುದ್ಧ ಮೀಸಲು ನೀರಿನಿಂದ ಶುಭ್ರಗೊಳಿಸಲಾಯಿತು. ನಂತರ ಅರಿಶಿನ ಕುಂಕುಮವನ್ನು ಬಂಡೆಗಳಿಗೆ ಇಟ್ಟು ಬೇವಿನ ಸೊಪ್ಪನ್ನು ಬಂಡೆಕಲ್ಲು ಸುತ್ತ ಹಾಕಲಾಗುತ್ತದೆ. ಕಂಚಿನ ದೀಪವನ್ನು ಹಚ್ಚುತ್ತಾರೆ. ನಂತರ ಕುಂಬಾರ ಮನೆಯಿಂದ ತಂದಿರುವ ಮಣ್ಣಿನ ಮಡಿಕೆಗೆ ಅರಿಶಿನ ಕುಂಕುಮ ಇಟ್ಟು ಹೂವಿನ ದಾರವನ್ನು ಮಡಿಕೆಗೆ ಸುತ್ತುತ್ತಾರೆ. 101 ನಿಂಬೆಹಣ್ಣು, 100 ಹೂವನ್ನು ಬಂಡೆಕಲ್ಲಿನ ಮುಂದೆ ಇಡುತ್ತಾರೆ. ನಂತರ ಬಂಡೆಕಲ್ಲಿನ ಮುಂದೆ ಬೇವಿನ ಸೊಪ್ಪನ್ನು ಹಾಕಿ ಅದರ ಮೇಲೆ ಗ್ರಾಮಸ್ಥರು ತಮ್ಮ ಮನೆಗಳಿಂದ ತಂದಿರುವ ಮೊಸರೆ ಅನ್ನವನ್ನು ಹಾಕಿ ರಾಶಿ ಮಾಡುತ್ತಾರೆ. ಪವಿತ್ರ ಗೋವಿನ ಗಂಜನ ಬಂಡೆಕಲ್ಲಿನ ಸುತ್ತ ಹಾಕ್ತಾರೆ. ಗ್ರಾಮದ ಕರಿಯಮ್ಮನ ಪೂಜಾರು ಪೂಜೆಯನ್ನು ನೆರವೇರಿಸಿದರು. ಪೂಜೆಯ ಬಳಿಕ ಕೆಟಿಹಳ್ಳಿಯ ಊರಗೌಡ ಮಂಜುನಾಥ ಬಂಡೆಕಲ್ಲಿಗೆ 101 ಮಡಿಕೆಯಲ್ಲಿ ನೀರು ಹಾಕಿದರೆ ತಳದ ಗೌಡ ಉಗ್ರೇಗೌಡ 101 ನಿಂಬೆಹಣ್ಣನ್ನು ಕತ್ತರಿಸಿದರು. ಗ್ರಾಮದ ಮರಿ ಗೊಂಚರ್ ಕುಮಾರ್ 101 ಹೂವನ್ನು ಹಾಕಿದರು. ಗೌಡ, ತಳತಗೌಡ, ಗೂಂಜ್ಕರ್ 3 ಒಟ್ಟಿಗೆ ಸೇರಿ ಒಂದೇ ಬಾರಿ ನೀರು, ನಿಂಬೆಹಣ್ಣು, ಹೂವನ್ನು ಬಂಡೆಕಲ್ಲಿಗೆ ಒಟ್ಟಿಗೆ ಹಾಕುವುದು ಸಂಪ್ರದಾಯವಾಗಿದೆ. ಈ ವಿಶೇಷ ಸುಂದರ ಕ್ಷಣವನ್ನು ನಿರ್ದಿತ ಆ ಊರಿನ ಗ್ರಾಮಸ್ಥರು ಕಣ್ತುಂಬಿಕೊಂಡರು. ಗ್ರಾಮಸ್ಥರು ತಂದಿದ್ದ ಮುಸರೆ ಅನ್ನವನ್ನು ಊರು ಸುತ್ತ ಹಾಕಲು ತಳಪಾರಗೌಡ, ತಳದಗೌಡ, ಗೂಂಜ್ಕರ್ 3 ಬಳಿ ಅನುಮತಿ ಪಡೆದ ನಂತರ ತಳಪಾರ ನಾಯಕನ ಜೊತೆಗೆ ಮಣಿಕಾರರು ಊರ ಸುತ್ತಲೂ ಮುಸರೆ ಅನ್ನವನ್ನು ಹಾಕಿಕೊಂಡು ಬರ್ತಾರೆ. ನಂತರ ಬಂಡೆಕಲ್ಲಿಗೆ ತಣ್ಣನೆ ಮಾಡ್ತಾರೆ. ಈ ಬಂಡೆಕಲ್ಲು ಪೂಜೆಯ ಬಗ್ಗೆ ಮಾತನಾಡಿದ ಕೆಟಿಹಳ್ಳಿ ಗೋಂಜ್ಕರ್ ನರಸಿಂಹಣ್ಣ, ನಾವು ಈ ಪೂಜೆಯನ್ನ ಅನಾದಿ ಕಾಲದಿಂದಲೂ ಮಾಡಿಕೊಂಡು ಬರ್ತಿದ್ದೇವೆ. ಈ ಬಾರಿ ಮಳೆ ಬಾರದೆ ಜನರು ಪ್ರಾಣಿ ಪಕ್ಷಿಗಳು ಕುಡಿಯಲು ನೀರಿಲ್ಲದೆ ಪರಿತಪಿಸುವಂತಾಗಿದೆ. ತೋಟಗಳು ನೀರಿಲ್ಲದೆ ಒಣಗುತ್ತಿವೆ. ಹಾಕಿರುವ ಶೇಂಗಾ ಹುಟ್ಟಿಲ್ಲ, ಬರದ ಛಾಯೆ ಆವರಿಸಿದೆ. ಹಾಗಾಗಿ ಮಳೆ ಬರಲೆಂದು ಈ ಬಂಡೆಕಲ್ಲಿಗೆ ಪೂಜೆಯನ್ನ ಮಾಡಲಾಯಿತು. ಅನೇಕ ಬಾರಿ ಮಳೆ ಇಲ್ಲದಿದ್ದಾಗ ಬಂಡೆಕಲ್ಲಿಗೆ ಪೂಜೆ ಮಾಡಿದಾಗ ಮಳೆ ಬಂದಿದೆ. ಈಗ ಮಳೆ ಬರುತ್ತದೆ ಎಂಬ ನಂಬಿಕೆ ಜೊತೆಗೆ ಊರಿನ ಗ್ರಾಮಸ್ಥರ ಒಳಿತಿಗಾಗಿ ಈ ಪೂಜೆಯನ್ನ ಮಾಡಲಾಗಿದೆ ಎಂದರು. ಬಂಡೆಕಲ್ಲಿಗೆ ನೀರು ಹೋಯ್ತಿದ್ರೆ ಅದ್ರ ವಿಶೇಷತೆ ಏನು? ಗುಂಜಾರ್ ನರಸಿಂಹಣ್ಣ ಮಳೆ ಹೋಗಿತ್ತು, ಆರ್ಸಿಂದಲೂ ನಾವು ಪೂಜೆ ಮಾಡ್ಸಲೇ ಇದ್ದೀವಿ.
ಬುಡ್ಡೆ ಕಲ್ಲಿ ನೀರು ಒಯ್ದು ಊರೆಲ್ಲ ಮುಸಿರಿ ಹಾಕ್ತಾ ಇದ್ದೀನಿ. ನೀರ ಒಂದ್ ನಿಂಬೆ ಹಣ್ಣು, ನೂರ ಒಂದು ಹೂವ ಮನೆ ಊರೆಲ್ಲ ಮುಸಿರಿ ತಗೊಂಡ್ಬಂದು ಹಾಕಿ ಊರ್ ಸುತ್ತೋರ ಮುಸಿರಿ ಹಾಕ್ತೀವಿ. ಆರ್ಸಿಯಿಂದಲೂ ಮಳೆ ಬೆಳೆ ಇಲ್ದ ಹೊತ್ತಿಗೆ ಆರ್ಸಿಯಿಂದಲೂ ಮಾಡ್ತಾ ಇದ್ದೀವಿ ಪೂಜೆ. ಮಾಡಿದ್ರೆ ಬರುತ್ತ ಮಳೆ? ಬರುತ್ತೆ ಬಿಡ್ತ ಯಾರು ನೋಡಿವ್ರಿ? ಯಾವಾಗಾದ್ರೂ ಈ ತರ ಮಾಡ್ದಾಗ ಬಂದಿತ್ತ? ಹ್ಞೂ ಬಂದಿತ್ತು. ಯಾರೆಲ್ಲ ಇಲ್ಲಿ ಬಂದು ನಡೆಸ್ಕೊಡ್ತಾರೆ? ತರದ ಗೌಡ್ರು, ಗೌಡ್ರು, ಗುಂಚಕಾರರು, ಮನೆಗಾರರು, ಊರಿನ ಪ್ರಮುಖರು ಎಲ್ಲಾರು ಬಂದು ಕೆಲಸ ನೆರವೇರಿಸಿಕೊಡ್ತಾರೆ. ಇನ್ನು ಕಾರ್ಯಕ್ರಮದಲ್ಲಿ ಉಗ್ರಪ್ಪನವರ ನರಸಿಂಹ ಅವರ ಕುಟುಂಬ, ತಳಪಗೌಡ, ಗುಂಚಕರ್ ಕುಟುಂಬ ಹಾಗೂ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಜೆಡಿಎಸ್ ಮುಖಂಡ ಲೋಕೇಶ್ವರ್ ಹುಟ್ಟುಹಬ್ಬದ ಪ್ರಯುಕ್ತ ತಿಪಟೂರು ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಾಲು, ಹಣ್ಣು ಮತ್ತು ಮಕ್ಕಳಿಗೆ ಉಚಿತ ನೋಟ್ಬುಕ್ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು. ಜೆಡಿಎಸ್ ಮುಖಂಡ ಲೋಕೇಶ್ವರ್ ಹುಟ್ಟುಹಬ್ಬ ಅಂಗವಾಗಿ ತಿಪಟೂರು ಸರ್ಕಾರಿ ಆಸ್ಪತ್ರೆ ರೋಗಿಗಳಿಗೆ ಹಾಲು, ಹಣ್ಣು, ಬ್ರೆಡ್ ವಿತರಿಸಲಾಯಿತು. ಲೋಕೇಶ್ವರ್ ಅವರ ಸ್ವಗೃಹದಲ್ಲಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಿಸಿದ ಅಭಿಮಾನಿಗಳು ನಂತರ ತಿಪಟೂರು ಸಾರ್ವಜನಿಕ ಆಸ್ಪತ್ರೆಗೆ ತೆರಳಿ ಹಣ್ಣು, ಹಾಲನ್ನು ವಿತರಿಸಿದ್ರು. ನಂತರ ತಿಪಟೂರು ನಗರಸಭೆ ಪೌರ ಕಾರ್ಮಿಕರಿಗೆ ಸಮವಸ್ತ್ರ ವಿತರಿಸಿದ್ರು. ನಂತರ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ಹಾಗೂ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡಿ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿದ್ರು. ಲೋಕೇಶ್ವರ್ ಅವರು ಉಪ ಪೊಲೀಸ್ ಅಧೀಕ್ಷಕರಾಗಿ ಸೇವೆಯಲ್ಲಿ ಇದ್ದಾಗಿನಿಂದಲೂ ಬಡವರ ಬಗ್ಗೆ ವಿಶೇಷ ಕಾಳಜಿಯಿಂದ ಕೆಲಸ ಮಾಡಿದ್ದಾರೆ. ವೃತ್ತಿ ಜೀವನದಲ್ಲಿ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡಿರುವ ಅವರು ರಾಜಕೀಯ ಜೀವನದಲ್ಲಿ ಸಮಾಜದಲ್ಲಿ ದೀನ ದಲಿತರ ಪರವಾಗಿ ಕೆಲಸ ಮಾಡಿದ್ದಾರೆ. ಸಮಾಜದ ಬಗ್ಗೆ ಕಳಕಳಿ, ಬಡವರ ಬಗ್ಗೆ ಕಾಳಜಿ ಇರುವ ಲೋಕೇಶ್ವರ್ ಅವರಿಗೆ ದೇವರು ಆಯಸ್ಸು, ಆರೋಗ್ಯದ ಜೊತೆಗೆ ಉತ್ತಮ ಅಧಿಕಾರ ನೀಡಿ ಸಮಾಜ ಸೇವೆ ಮಾಡುವಂತೆ ಕರುಣಿಸಲಿ ಎಂದು ಹಾರೈಸಿದರು. ಜೆಡಿಎಸ್ ತಾಲೂಕು ಅಧ್ಯಕ್ಷ ಸೋಪು ಗಣೇಶ್, ಮಾಜಿ ಜೆಡಿಎಸ್ ಅಧ್ಯಕ್ಷ ಶಿವಸ್ವಾಮಿ, ಮಾಜಿ ನಗರಸಭಾ ಸದಸ್ಯ ನಜಗುಣ, ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಈಡೇಹಳ್ಳಿ ಕಾಂತರಾಜು, ಯುವ ಜೆಡಿಎಸ್ ಮುಖಂಡರಾದ ಹರೀಶ್, ತೋಟಾರಾಧ್ಯ ನಾಗರಾಜು, ಜೆಡಿಎಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಫಯಾಸ್ ಖಾನ್ ಮುಂತಾದವರು ಉಪಸ್ಥಿತರಿದ್ದರು. ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು, ರಾಜಕೀಯ ಮುಖಂಡರು ಸೇರಿ ನೂರಾರು ಜನ ಹುಟ್ಟುಹಬ್ಬದ ಶುಭ ಹಾರೈಸಿದರು. ಇದೀಗ ಸ್ಮಾಲ್ ಬ್ರೇಕ್. ಬ್ರೇಕ್ ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತೆ. ಬ್ರೇಕ್ನ ಬಳಿಕ ವಾರ್ತೆಗಳಿಗೆ ಮತ್ತೆ ಸ್ವಾಗತ. ಗುಬ್ಬಿ ತಾಲೂಕು ಹೂವಿನಕಟ್ಟೆಯ ರಂಗನಾಥ್ನನ್ನ ಬರ್ಬರವಾಗಿ ಹತ್ಯೆಗೈದ ಆರೋಪಿಗಳನ್ನ ಬಂಧಿಸಬೇಕೆಂದು ಗ್ರಾಮಸ್ಥರು ಎಸ್ಪಿ ಹಾಗೂ ಡಿಸಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು. ರಂಗನಾಥಯ್ಯನನ್ನು ಬರ್ಬರವಾಗಿ ಹತ್ಯೆಗೈದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳನ್ನ ಬಂಧಿಸಬೇಕು ಎಂದು ಗುಬ್ಬಿ ತಾಲೂಕು ಹೂವಿನಕಟ್ಟೆ ಗ್ರಾಮಸ್ಥರು ಎಸ್ಪಿ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿ ಒತ್ತಾಯಿಸಿದ್ದಾರೆ. ಗುಬ್ಬಿ ತಾಲೂಕು ಹೂವಿನಕಟ್ಟೆಯ ರಂಗನಾಥ್ ಎಂಬುವರನ್ನ ಸೀನಪ್ಪ ಎಂಬಾತ ದೂರವಾಣಿ ಮೂಲಕ ಕರೆಸಿಕೊಂಡು ಮಾರ್ಗ ಮಧ್ಯದಲ್ಲಿ ಬರ್ಬರವಾಗಿ ಹತ್ಯೆಗೈದಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಜಾತಿ ವೈಷಮ್ಯದ ಮೇಲೆ ಈ ಕೊಲೆ ನಡೆದಿದ್ದು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಪಕ್ಕದ ಜಮೀನಿನಲ್ಲಿ ಎಸೆದಿದ್ದಾರೆ. ಈ ಕೊಲೆ ಹಿಂದೆ ಬಹಳ ಜನ ಇದ್ದು ಅವರನ್ನು ಬಂಧಿಸಬೇಕು ಅಂತ ಹೂವಿನಕಟ್ಟೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ವಾಲ್ಮೀಕಿ ಸೇನೆಯ ಜಿಲ್ಲಾಧ್ಯಕ್ಷ ಎಚ್ ಜಿ ರಂಗನಾಥ್ ನೇತೃತ್ವದಲ್ಲಿ ಹೂವಿನಕಟ್ಟೆ ಗ್ರಾಮಸ್ಥರು ಎಸ್ಪಿ ಮತ್ತು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಕೊಲೆ ಆರೋಪಿಗಳನ್ನು ಬಂಧಿಸಬೇಕು ಅಂತ ಪ್ರತ್ಯೇಕ ಮನವಿ ಪತ್ರ ಸಲ್ಲಿಸಿದರು. ಪೊಲೀಸರು ಒಬ್ಬ ಆರೋಪಿಯನ್ನು ಬಂಧಿಸಿದ್ದು ಉಳಿದ ಆರೋಪಿಗಳನ್ನು ಪೊಲೀಸರು ಬಂಧಿಸದಿದ್ದರೆ ಉಗ್ರ ಪ್ರತಿಭಟನೆ ನಡೆಸುವ ಜೊತೆಗೆ ತುಮಕೂರಿನಲ್ಲಿ ಬಂದ್ ಮಾಡುವ ಎಚ್ಚರಿಕೆಯನ್ನು ಮಾಜಿ ತಾಲೂಕು ಪಂಚಾಯತಿ ಸದಸ್ಯ ಸಂಗರಂಗಯ್ಯ ನೀಡಿದರು. ನಮ್ಮೂರಿನಲ್ಲಿ ಕಳೆದ 16ನೇ ತಾರೀಕು ಒಂದು ಮರ್ಡರ್ ನಡೀತು. ನಮ್ಮ ಒಬ್ಬ ಎಸ್ಟಿ ಹುಡುಗನ ಜೋಗಿಹಳ್ಳಿಗೆ, ಅದೇ ಪಕ್ಕದ ಜೋಗಿಹಳ್ಳಿ ಗ್ರಾಮದ ಏನು ಮುಂದುವರೆದ ಜಾತಿ ಜನ ದಾರಿ ಮಧ್ಯೆ ಒಡೆದ್ಬಿಟ್ಟು ಬೈಕ್ನಾಗೆ ಒಡೆದ್ಬಿಟ್ಟು ಪಕ್ಕದ ಜಮೀನಿಗೆ ಒಂದು 300 ಮೀಟ್ರ್ ದೂರ ಕೆಳಗೆ ತಗೊಂಡೋಗಿ ಪೆಟ್ರೋಲ್ ಹಾಕಿ ಸುಟ್ಟಿದ್ರು. ಅದನ್ನು ನಾವು ಆವಾಗಲೇ ಪೊಲೀಸ್ಗೆ ಹೇಳ್ತೀವಿ, ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿರು, ಅದನ್ನು ನೋಡಿರು. ಈಗ ನಮಗೆ ಪೊಲೀಸ್ನವರು ಒಬ್ಬನೇ ಒಬ್ಬ ಅದನ್ನು ಮಾಡಿದ್ದಾನೆ ಅಂತೇಳಿ ಈ ಥರ ಒಂದು ತನಿಖೆಯ ದಿಕ್ತಪ್ಸೋ ರೀತಿ ನಮ್ಗೆ ಅನುಮಾನ ಬರೋ ರೀತಿ ಇದು ಮಾಡ್ತಾಯಿದ್ದಾರೆ. ನಮಗೆ ಸರಿಯಾಗಿ ಚೇಳೂರು ಪೊಲೀಸ್ ಠಾಣೆ ಸ್ಪಂದಿಸ್ತಿರ್ಲಿಲ್ಲ. ಇದರಲ್ಲಿ ಹಲವಾರು ಜನ ಕೈವಾಡ ಇದೆ, ಸುಮಾರು ಒಬ್ಬನಿಂದ ಅದು ಸಾಧ್ಯ ಆಗಲ್ಲ. ಈ ಕೊಲೆಯಾಗಿರೋ ವ್ಯಕ್ತಿ ಬಲಾಢ್ಯವಾಗಿ ಅವನೇ, ಅವನು ಹೇಳಿಕೆ ಕೊಡ್ತಾ ಇರೋದು ಸಣ್ಣದಾಗಿದ್ದಾನೆ. ಆಮೇಲೆ ಪೆಟ್ರೋಲು ಅವನು ಅದೇ ಗಾಡಿಗೆ ತಕ್ಕಡಿದ್ದೀನಿ ಅಂತ ಹೇಳಿಕೆ ಕೊಟ್ಟಿದ್ದಾನೆ. ಇವತ್ತು ವಿಜಯವಾಣಿ ಪೇಪರ್ನಾಗೂ ಬಂದಿದೆ ತಪ್ಪೊಪ್ಪಿಗೆ. ಇದು ಇದು ನಮಗೆ ಎಲ್ಲೋ ಒಂದು ಕಡೆ ಈ ಒಂದು ಇದು ಇನ್ವೆಸ್ಟಿಗೇಷನ್ ದಾರಿ ತಪ್ಪುತ್ತೆ ಅಂತ ಅನುಮಾನ. ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಇದರಲ್ಲಿ ಯಾರೋ ಬಲಾಢ್ಯರು ಎಲ್ಲ ಕೈವಾಡ ಐತೆ ಈ ಕೊಲೆಯಿಂದ. ಇದನ್ನು ಅಮಾಯಕನ ದಿಕ್ಕು ತಪ್ಪಿಸಿ ಅಮಾಯಕನ ಕೊಲೆ ಮಾಡಿ ನಿಜವಾದ ಅಪರಾಧಿಗಳು ತಪ್ಪಿಸ್ಕೊಂತಾರೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ನ್ಯಾಯಕ್ಕಾಗಿ ನಮ್ಮ ತುಮಕೂರು ಜಿಲ್ಲೆ ಎಲ್ಲ ತುಮಕೂರಿನ ಎಲ್ಲ ನಮ್ಮ SC/ST ಸಂಘಟನೆ ವತಿಯಿಂದ ಇವತ್ತು ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಭೇಟಿ ಮಾಡಿದ್ದೀವಿ, ಅವರಿಗೆ ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಈ ಪ್ರತಿಭಟನೆಯಲ್ಲಿ DSS ನ DK ಮಂಜುನಾಥ್, ಮರಳೂರಿನ ಚಂದ್ರಶೇಖರ್, ಬೊಂಬು ಕುಮಾರ್ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು.
ಮಾಗಡಿ ತಾಲೂಕಿನ ಲಕೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಚನ್ನಗಂಗಯ್ಯ, ಉಪಾಧ್ಯಕ್ಷೆಯಾಗಿ ಆನಂದಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮಾಗಡಿ ತಾಲೂಕಿನ ಲಕೇನಹಳ್ಳಿ ಗ್ರಾಮ ಪಂಚಾಯತಿಗೆ ಪಂಕಜಮ್ಮ ಹಾಗೂ ಲಕ್ಷ್ಮೀ ರೇವಣ್ಣನವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನೂತನ ಅಧ್ಯಕ್ಷರಾಗಿ ಚನ್ನಗಂಗಯ್ಯ ಹಾಗೂ ಉಪಾಧ್ಯಕ್ಷೆಯಾಗಿ ಆನಂದಮ್ಮ ಅವಿರೋಧವಾಗಿ ಆಯ್ಕೆಯಾದರು. ಮಾಗಡಿ ತಾಲೂಕು ಸೋಲೂರು ಹೋಬಳಿಯ ಲಕೇನಹಳ್ಳಿ ಗ್ರಾಮ ಪಂಚಾಯತಿಗೆ ಪಂಕಜಮ್ಮ ಹಾಗೂ ಲಕ್ಷ್ಮೀ ರೇವಣ್ಣನವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಾದ ಕೋರಮಂಗಲ ಕ್ಷೇತ್ರದ ಚನ್ನಗಂಗಯ್ಯ ನೂತನ ಅಧ್ಯಕ್ಷರಾಗಿ ಹಾಗೂ ಗೊರೂರು ಕ್ಷೇತ್ರದ ಆನಂದಮ್ಮ ಉಪಾಧ್ಯಕ್ಷೆಯಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಲಕೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನವು ಬಿಸಿಎಂಬಿ ವರ್ಗದ ಮೀಸಲಾತಿಯಾಗಿದ್ದು, ಒಟ್ಟು 16 ಜನ ಸದಸ್ಯ ಬಲ ಹೊಂದಿದ ಗ್ರಾಮ ಪಂಚಾಯತಿಯಲ್ಲಿ ಮುಂದಿನ 9 ತಿಂಗಳ ಅವಧಿಗೆ ಪಂಕಜಮ್ಮ ಮತ್ತು ಲಕ್ಷ್ಮೀ ರೇವಣ್ಣನವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಒಟ್ಟು 15 ಜನ ಸದಸ್ಯರು ಹಾಜರಾಗಿ ಅಧ್ಯಕ್ಷ ಸ್ಥಾನಕ್ಕೆ ಕೋರಮಂಗಲ ಕ್ಷೇತ್ರದ ಸದಸ್ಯ ಚನ್ನಗಂಗಯ್ಯ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಗೊರೂರು ಕ್ಷೇತ್ರದ ಸದಸ್ಯ ಆನಂದಮ್ಮ ಈ ಇಬ್ಬರು ನಾಮಪತ್ರ ಹಾಕಿದ್ದು, ಬೇರೆ ಯಾವುದೂ ನಾಮಪತ್ರ ಸಲ್ಲಿಕೆಯಾಗದ ಕಾರಣ 15 ಜನ ಸದಸ್ಯರುಗಳು ಸೇರಿ ಚನ್ನಗಂಗಯ್ಯ ಹಾಗೂ ಆನಂದಮ್ಮ ಅವರನ್ನ ಅವಿರೋಧವಾಗಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ಎಂದು ಚುನಾವಣಾಧಿಕಾರಿ ಕೃಷಿ ಇಲಾಖೆಯ ಪ್ರಭಾರ ಸಹಾಯಕ ನಿರ್ದೇಶಕಿ ವಿಜಯ ಸವನೂರು ತಿಳಿಸಿದ್ರು. ಈ ವೇಳೆಯಲ್ಲಿ ನೂತನ ಅಧ್ಯಕ್ಷ ಚನ್ನಗಂಗಯ್ಯ ಹಾಗೂ ಉಪಾಧ್ಯಕ್ಷ ಆನಂದಮ್ಮ ಬೆಂಬಲಿಗರು ಹಾಗೂ ಜೆಡಿಎಸ್ ಮುಖಂಡರುಗಳು ಬೃಹದಾಕಾರದ ಹಾರ ಮತ್ತು ತುರಾಯಿ ಕೊಡುವುದರ ಮೂಲಕ ಪಟಾಕಿ ಸಿಡಿಸಿ ಸಿಹಿ ತಿನ್ನಿಸಿ ಶುಭ ಹಾರೈಸಿದ್ರು. ಆ ಸ್ಥಾನಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ 16 ಜನ ಸದಸ್ಯರುಗಳು ಹಾಗೂ ಹಿರಿಯ ಮುಖಂಡರುಗಳು, ಎಲ್ಲ ಗ್ರಾಮಸ್ಥರುಗಳು ಮತ್ತು ಹಾಗೂ ನಮ್ಮ ಪಕ್ಷದ ಮುಖಂಡರುಗಳು ಹಿರಿಯರು ಎಲ್ಲ ಸೇರಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಇವತ್ತು ಅವಿರೋಧವಾಗಿ ನಮ್ಮ ಎಲ್ಲ ಸದಸ್ಯರು ಯಾರು ಒಂದು ಅಪ್ಲಿಕೇಶನ್ ಹಾಕ್ದಂಗೆ ಅವಿರೋಧ ಆಯ್ಕೆ ಮಾಡಿದ್ದೆ ಅವ್ರಿಗೆ ಮೊದಲು ಅಭಿನಂದನೆ ಅರ್ಪಿಸ್ತಾ ಇದ್ದೀನಿ. ಹಾಗೂ ನಮ್ಮ ಮುಖಂಡರುಗಳು ಎಲ್ಲರೂ ನಮ್ಮ ವಿಶ್ವಾಸ ಇಟ್ಟು ಇವ್ರನ್ನ ಎಲ್ಲ ಸದಸ್ಯರುಗಳು ಮನವೊಲಿಸಿ ಇವ್ರನ್ನ ಅವಿರೋಧನ ಯಾಕೆ ಮಾಡಬೇಕು, ಎಲೆಕ್ಷನ್ ಮಾಡಬಾರ್ದು ಅನ್ನೋ ಒಂದು ಇದರಲ್ಲಿ ನನ್ನ ಮಾಲೀಕರಂತ ನಂಬಿಕೆನ ಒಂದು ದ್ರೋಹ ಮಾಡ್ದಂಗೆ ನಾನು ಪಂಚಾಯತಿನ ಮುಂದುವರ್ಸ್ಕೊಂಡು ಉಳಿಸ್ಕೊಂಡು. ಈ ಸಂದರ್ಭದಲ್ಲಿ ಪಿಡಿಒ ವಿಜಯಕುಮಾರ್, ಟಿಎಪಿಎಂಸಿ ನಿರ್ದೇಶಕ ಹನುಮಂತರಾಯಪ್ಪ, ತಾಲೂಕು ಪಂಚಾಯತಿ ಸದಸ್ಯ ರಂಗಸ್ವಾಮಯ್ಯ, ತಟ್ಟೆಕೆರೆ ಬಾಬು, ಬಯಲ ನರಸಯ್ಯ, ಸೂಲೂರು ಶಂಕರ್ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಸರಕು ಸಾಗಣೆ ವಾಹನದಲ್ಲಿ ಜನರನ್ನ ಕರೆದುಕೊಂಡು ಹೋದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಲಾಗುವುದು ಎಂದು ಆರ್ಟಿಒ ಲಕ್ಷ್ಮೀಕಾಂತ್ ಹೇಳಿದ್ದಾರೆ. ಸರಕು ಸಾಗಣೆ ವಾಹನ ಹಾಗೂ ಕಟ್ಟಡ ಸಾಮಗ್ರಿ ಸಾಗಿಸುವ ವಾಹನಗಳಲ್ಲಿ ಜನರನ್ನು ಕೊಂಡೊಯ್ದರೆ ಅಂತಹ ವಾಹನಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಲಕ್ಷ್ಮೀಕಾಂತ್ ನಾಲ್ವಾರ್ ತಿಳಿಸಿದರು. ಸರಕು ಸಾಗಣೆ ಕಟ್ಟಡ ಸಾಮಗ್ರಿ ಸಾಗಿಸುವ ಟ್ರ್ಯಾಕ್ಟರ್ಗಳಲ್ಲೂ ಜನರನ್ನು ಯಾವುದೇ ಕಾರಣಕ್ಕೂ ಕರೆದುಕೊಂಡು ಹೋಗಬಾರದು. ಅಂತಹ ವಾಹನಗಳು ಕಾನೂನು ಉಲ್ಲಂಘಿಸಿದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು. ಪದೇ ಪದೇ ಕಾನೂನು ಉಲ್ಲಂಘಿಸಿದರೆ ಅಂತಹ ವಾಹನಗಳ ಚಾಲನಾ ಪರವಾನಗಿ ಜೊತೆಗೆ ರಹದಾರಿ ನೋಂದಣಿ ಪತ್ರವನ್ನು ಅಮಾನತ್ತಿನಲ್ಲಿಡಲಾಗುವುದು ಎಂದು ಸಾರಿಗೆ ಅಧಿಕಾರಿಗಳು ಹೇಳಿದ್ದಾರೆ. ಇಲ್ಲ, ಎಲ್ಲ ಸೇರಿ ಇದೆ, ಎಲ್ಲ ವಾಹನಗಳು ಸೇರಿ. ತುಮಕೂರು ಜಿಲ್ಲೆನೇ, ನಮಗೆ ತುಮಕೂರು ಜಿಲ್ಲೆ ಅಷ್ಟೇ ಬರ್ತದೆ. ನಮ್ಮ ತುಮಕೂರು ಜಿಲ್ಲೆ ಇರುತ್ತೆ, ಹೋದ ತಿಂಗಳದ್ದು ಒಂದೇ ತಿಂಗಳು. ಇಲ್ಲ ಇಲ್ಲ, ಪೂರ ಜಿಲ್ಲೆ ಇರ್ತದೆ ನಮಗೆ. ನಾವು ಸಿಟಿ ತಾಲೂಕು ಅಂತ ಮಾಡೋದಿಲ್ಲ, ಟೋಟಲ್ ನಮ್ಮ ಜುಡಿಕ್ಷನ್ ಅಂದರೆ ತುಮಕೂರು ಜಿಲ್ಲೆ ಬರ್ತದೆ. ಅಂದರೆ ತುಮಕೂರು ಜಿಲ್ಲೆ ಅಂದರೆ ನಾಲ್ಕೇ ತಾಲೂಕು ಮತ್ತು ಮಧುಗಿರಿ ಅವೆಲ್ಲ ನಮ್ಮ ಜೂಡಿಕ್ಷನ್ಗೆ ನಾಲ್ಕು ತಾಲೂಕು. ಹದಿನೆಂಟು ವರ್ಷದೊಳಗಿನವರು ವಾಹನ ಚಲಾಯಿಸಿದರೆ ಅಂತಹ ಪೋಷಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದರು. ಮಾಗಡಿ ತಾಲೂಕಿನ ಗುಡೇಮಾರನಹಳ್ಳಿಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಮೊದಲನೇ ಹಂತದ ಗ್ರಾಮಸಭೆ ನಡೆಯಿತು. ಮಾಗಡಿ ತಾಲೂಕಿನ ಗುಡೇಮಾರನಹಳ್ಳಿ ಗ್ರಾಮ ಪಂಚಾಯತಿಯ ಆವರಣದಲ್ಲಿ ಮೊದಲನೇ ಹಂತದ ಗ್ರಾಮಸಭೆ ಹಾಗೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯ ಲೆಕ್ಕ ಪರಿಶೋಧನಾ ಗ್ರಾಮಸಭೆ ನಡೆಯಿತು. ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ಗುಡೇಮಾರನಹಳ್ಳಿ ಗ್ರಾಮ ಪಂಚಾಯತಿಯ ಆವರಣದಲ್ಲಿ 2019-20 ಸಾಲಿನ ಮೊದಲನೇ ಹಂತದ ಗ್ರಾಮಸಭೆ ಹಾಗೂ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಲೆಕ್ಕ ಪರಿಶೋಧನಾ ಹಾಗೂ ಫಲಾನುಭವಿಗಳ ಆಯ್ಕೆಗಾಗಿ ವಿಶೇಷ ಗ್ರಾಮಸಭೆಯು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಶ್ರೀಮತಿ ಜ್ಯೋತಿ ಹೇಮಂತ್ ಕುಮಾರ್ ಹಾಗೂ ನೋಡೆಲ್ ಅಧಿಕಾರಿ ಮಕ್ಕಳ ಮತ್ತು ಶಿಶು ಅಭಿವೃದ್ಧಿ ಇಲಾಖೆಯ ಭಾರತಿ ದೇವಿ ನೇತೃತ್ವದಲ್ಲಿ ನಡೆಯಿತು. ಗ್ರಾಮಸಭೆಯಲ್ಲಿ ಹಲವಾರು ಗ್ರಾಮಸ್ಥರು ತಮ್ಮ ಗ್ರಾಮಗಳ ಮೂಲಭೂತ ಸೌಲಭ್ಯಗಳನ್ನು ಹೇಳಿಕೊಂಡಾಗ ಪಿಡಿಒ ನರಸಿಂಹಮೂರ್ತಿ ಆದಷ್ಟು ಬೇಗ ಪರಿಹರಿಸುವ ಭರವಸೆ ನೀಡಿದರು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾಮಗಾರಿಗಳನ್ನು ಮಾಡಲು ಸಾರ್ವಜನಿಕರು ಮುಂದೆ ಬರಬೇಕು. ನರೇಗಾ ಕಾಮಗಾರಿಗಳು ಪೂರ್ಣಗೊಂಡ
ಕೈಗೊಂಡಾಗಲೇ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಸಾಧ್ಯ ಎಂದರು. ನಂತರ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜ್ಯೋತಿ ಹೇಮಂತ್ ಕುಮಾರ್, ನರೇಗಾ ಯೋಜನೆ ಅಡಿಯಲ್ಲಿ ಎಲ್ಲ ಜಾತಿ ವರ್ಗದ ಜನರಿಗೆ ಉದ್ಯೋಗ ಕಲ್ಪಿಸುವ ದೃಷ್ಟಿಯಿಂದ ಪ್ರತಿ ಹಳ್ಳಿಗಳ ಸ್ವಾವಲಂಬನೆಗಾಗಿ ಕೇಂದ್ರ ಸರ್ಕಾರದ ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆ ಜಾರಿಯಾಗಿದ್ದು, ಇದರ ಸದುಪಯೋಗವನ್ನ ಪ್ರತಿ ಗ್ರಾಮಸ್ಥರು ಪಡೆಯಬೇಕು. ಗ್ರಾಮ ಸಭೆಗಳಿಗೆ ಪ್ರತಿಯೊಬ್ಬರೂ ಸಹ ಭಾಗವಹಿಸಿ ಗ್ರಾಮಸಭೆಯ ಪ್ರಯೋಜನವನ್ನ ಪಡೆಯಬೇಕು ಎಂದರು. ನಮ್ಮ ವ್ಯಾಪ್ತಿಯ ರಾಜೀವ್ ಗಾಂಧಿ ಕಟ್ಟಡ ಅಭಿವೃದ್ಧಿಯಿಂದ ಹಿಂದುಳಿದಿದೆ. ಮೇಲಧಿಕಾರಿಗಳ ಗಮನಕ್ಕೆ ತಂದು ಕಾಮಗಾರಿ ಪೂರ್ಣಗೊಳಿಸುವ ಭರವಸೆಯನ್ನ ನೀಡಿದ್ರು. ಗ್ರಾಮ ಸಭೆ ನಡೀತು, ಲೆಕ್ಕ ಪರಿಶೋಧನಾ ಗ್ರಾಮ ಸಭೆ ಅಂತ. ಇದರಲ್ಲಿ ಏನಂತಂದ್ರೆ, ನಮ್ಮ ಊರಿನ ಎಲ್ಲ ಗ್ರಾಮಸ್ಥರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಮತ್ತೆ ಆರು ತಿಂಗಳಿಗೊಂದ್ಸಲ ನಡೆಯೋದು ಈ ಗ್ರಾಮ ಸಭೆ. ಗ್ರಾಮ ಸಭೆಗಳಿಗೆ ಎಲ್ಲರೂ ಎಲ್ಲ ಇಲಾಖೆಯಿಂದ ಅಧಿಕಾರಿಗಳನ್ನು ಕರೆಸಿರ್ತೀವಿ. ಗ್ರಾಮ ಸಭೆ ನಡೆಯೋದೇ ಜನಗಳಿಗೋಸ್ಕರ, ಮತ್ತೆ ನಮ್ಮ ಗ್ರಾಮದ ಜನತೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ನಿಮ್ಮ ಜನಗಳು ಎಲ್ಲ ಅವರ ಹಕ್ಕನ್ನ ಚಲಾಯಿಸುವಂಥದ್ದು ಗ್ರಾಮ ಸಭೆ. ಸಭೆಯಲ್ಲಿ ಹಲವಾರು ಇಲಾಖೆಗಳ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಗಳ ಮಾಹಿತಿಯನ್ನ ರೈತರಿಗೆ ನೀಡಿದ್ರು. ಇನ್ನು ತಾಲೂಕಿನ ಎಲ್ಲ ಅಧಿಕಾರಿಗಳು ಕಡ್ಡಾಯವಾಗಿ ಗ್ರಾಮಸಭೆಗೆ ಹಾಜರಾಗಿ ರೈತರಿಗೆ ಸಮಯಕ್ಕೆ ಸರಿಯಾಗಿ ಸೂಕ್ತ ಮಾಹಿತಿ ಒದಗಿಸಿದರೆ ಎಲ್ಲ ರೈತರಿಗೂ ಅನುಕೂಲವಾಗುತ್ತದೆ ಎಂದು ಗ್ರಾಮಸಭೆಯಲ್ಲಿ ಸಾರ್ವಜನಿಕರು ಮನವಿ ಮಾಡಿದ್ರು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ನರಸಿಂಹಮೂರ್ತಿ, ಉಪಾಧ್ಯಕ್ಷೆ ಶಿವಮ್ಮ, ಸಿಬ್ಬಂದಿಗಳಾದ ಚೇತನ್ ಕುಮಾರ್, ರಂಗನಾಥ್, ಜಯಮ್ಮ, ಗೋವಿಂದಪ್ಪ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ಇದೀಗ ಸ್ಮಾಲ್ ಬ್ರೇಕ್. ಬ್ರೇಕ್ ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತೆ. ಬ್ರೇಕ್ನ ಬಳಿಕ ವಾರ್ತೆಗಳಿಗೆ ಮತ್ತೆ ಸ್ವಾಗತ. ಮಲಸಂದ್ರದ ಸೆಂಟ್ ಜೋಸೆಫ್ ಶಾಲೆಯಲ್ಲಿ ವನ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ತುಮಕೂರಿನ ಹೊರವಲಯದ ಮಲಸಂದ್ರದಲ್ಲಿ ಸೆಂಟ್ ಜೋಸೆಫ್ ಸೈನ್ಸ್ ಅಂಡ್ ಟೆಕ್ನೋ ಶಾಲೆಯಲ್ಲಿ ವನ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಲ್ಯಾನ್ಸಿ ಹೆಚ್ ಪಾಯರ್ ಅವರು ಮಾತನಾಡಿ, ಮರಗಳ ಸಂರಕ್ಷಣೆಗೆ ಯುವ ಪೀಳಿಗೆಯ ಜವಾಬ್ದಾರಿಯಾಗಿದ್ದು, ಶಾಲಾ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಪರಿಸರದ ಬಗ್ಗೆ ಅರಿವು ಮೂಡಿಸಬೇಕಾಗಿದೆ ಎಂದರು. ಹಿರಿಯ ಸ್ವತಂತ್ರ ಹೋರಾಟಗಾರ ಟಿಆರ್ ರೇವಣ್ಣ ಮಾತನಾಡಿ, ಈ ಹಿಂದೆ ಇದ್ದ ವನಗಳು ಮಾನವನ ದುರಾಸೆಯಿಂದ ನಾಶವಾಗಿದ್ದು ಪರಿಸರ ವಿನಾಶದ ಅಂಚಿನಲ್ಲಿದೆ ಎಂದರು. ಟಿಆರ್ ರೇವಣ್ಣ ಫ್ರೀಡಮ್ ಫೈಟರು. ಸೆಪ್ಟೆಂಬರ್ ಬಂದರೆ 92 ವರ್ಷ ಆಗುತ್ತೆ. ನಾನು ಈ ಶಾಲೆಗೆ ಹಲವಾರು ಸಲ ಬಂದಿದ್ದೇನೆ. ಇವರು ಆ ಮಕ್ಕಳ ಜೊತೆ ಈ ಗಿಡ ಬೆಳೆಸುವ ರೀತಿ ನನಗೆ ಭಾಳ ಸಮಾಧಾನ ತಂದಿದೆ. ಇದು ನಮ್ಮ ದೇಶದ ಒಂದು ಭವಿಷ್ಯವನ್ನು ಆ ಮಕ್ಕಳ ಜೊತೆ ಆ ಗಿಡ ಬೆಳೆಸುವ ರೀತಿ ನನಗೆ ಭಾಳ ಅಚ್ಚುಮೆಚ್ಚಾಗಿ ಕಂಡಿದೆ. ಅದೇ ರೀತಿ ಇವರು ಇಲ್ಲಿ ಬಂದಾಗ 100+ ಗುಬ್ಬಚ್ಚಿಗಳು, ಪಾರಿವಾಳುಗಳು, ಮಕ್ಕಳು ಇಲ್ಲಿ ಬಂದ ತಕ್ಷಣ ಕನ್ನಡದಲ್ಲಿ ಮಾತಾಡಿದ್ರು, ಇಂಗ್ಲೀಷ್ನಲ್ಲಿ ಮಾತಾಡಿದ್ರು, ಉರ್ದುಳು ಮಾತಾಡಿದ್ರು. ಈ ಮೂರು ಭಾಷೆನೂ ಕೂಡ ನಾನು ಇಡೀ ವಿಶ್ವದಲ್ಲೇ ಈ ಮೂರು ಭಾಷೆ ಅತ್ಯುತ್ತಮ ಭಾಷೆ ಅಂತ ನಾನು ತಿಳಿತೇನೆ. ಈ ಭಾಷೆ, ಆಮೇಲೆ ಆ ಕೋಮು ಸೌಹಾರ್ದತೆ, ಆ ಶಾಲೆಯ ವಾತಾವರಣ, ತಂದೆ ಮಗಳು ಮಕ್ಕಳು ಅವರು ಏನು. ಸಂಸ್ಥೆಯ ಕಾರ್ಯದರ್ಶಿ ಸುಜಯ್ ಪಾಯ, ಶಾಲಾ ಮುಖ್ಯೋಪಾಧ್ಯಾಯರಾದ HS ಪಂಚಾಕ್ಷರಿ ಸ್ವಾಮಿ, ಶಾಲಾ ಶಿಕ್ಷಕರು ಮತ್ತಿತರರು ಪಾಲ್ಗೊಂಡಿದ್ದರು. ಇಂದು ನಮ್ಮ ಸೇಂಟ್ ಜೋಸೆಫ್ ಸೈನ್ಸ್ ಅಂಡ್ ಟೆಕ್ನೋ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಸೇಂಟ್ ಜೋಸೆಫ್ ಶಾಲಾ ವನ ಮಹೋತ್ಸವವನ್ನು ತುಂಬ ಸಂತೋಷ ಹಾಗೂ ಸಡಗರದಿಂದ ಆಚರಿಸುತ್ತಿದ್ದೇವೆ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹಕ್ಕಾಗಿದ್ದು, ಪರಿಸರದ ಬಗೆಗಿನ ಭಾವನೆಗಳನ್ನು ಹಾಗೂ ಕಾಳಜಿಯನ್ನು ನಮ್ಮ ಸೇಂಟ್ ಜೋಸೆಫ್ ಶಾಲೆಯು ಬೆಳೆಸುತ್ತಿದೆ. ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ನಾವು ಪರಿಸರ ಎನ್ನುತ್ತೇವೆ. ಇದೇ ಸಂದರ್ಭದಲ್ಲಿ ವಿವಿಧ ಬಗೆಯ ಸಸ್ಯಗಳನ್ನು ನೆಡಲಾಯಿತು. ಪಾವಗಡ ತಾಲೂಕು ಪಳವಳ್ಳಿ ಗ್ರಾಮದಲ್ಲಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ರಕ್ತದ ಗುಂಪನ್ನು ಪತ್ತೆ ಹಚ್ಚಲಾಯಿತು. ಪಾವಗಡ ತಾಲೂಕಿನ ಪಳವಳ್ಳಿ ಗ್ರಾಮದಲ್ಲಿ ಹೆಲ್ಪ್ ಸೊಸೈಟಿ ವತಿಯಿಂದ ಶಾಲಾ ಮಕ್ಕಳಿಗೆ ಉಚಿತವಾಗಿ ರಕ್ತದ ಗುಂಪು ಪತ್ತೆ ಹಚ್ಚಿ ಕಾರ್ಡ್ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಸುಮಾರು 150 ಹೆಚ್ಚು ಮಕ್ಕಳ ರಕ್ತದ ಗುಂಪನ್ನು ಕಂಡುಹಿಡಿದು ಸ್ಥಳದಲ್ಲಿಯೇ ರಕ್ತದ ಗುಂಪಿನ ಕಾರ್ಡ್ ಅನ್ನು ವಿತರಿಸಿದ್ರು. ಈ ಸಂಬಂಧ ಹೆಲ್ಪ್ ಸೊಸೈಟಿಯ ಅಧ್ಯಕ್ಷ ಮಾನಂ ಶಶಿಕರಣ ಮಾತನಾಡಿ, ಎಷ್ಟೋ ಜನರಿಗೆ ತಮ್ಮ ದೇಹದ ರಕ್ತದ ಗುಂಪು ಯಾವುದು ಎಂದು ತಿಳಿದಿಲ್ಲ. ಗ್ರಾಮೀಣ ಪ್ರದೇಶದ ಜನರಿಗೆ ಇದರ ಅರಿವು ಬಹಳ ಕಡಿಮೆ. ಹಾಗಾಗಿ ವಿದ್ಯಾರ್ಥಿ ದಸೆಯಲ್ಲಿರುವಾಗಲೇ ರಕ್ತದ ಗುಂಪನ್ನು
ತಿಳಿದುಕೊಂಡಿದ್ದರೆ ಭವಿಷ್ಯದ ದಿನಗಳಲ್ಲಿ ಅದು ಹೆಚ್ಚು ಉಪಯುಕ್ತವಾಗುತ್ತದೆ. ಆದ್ದರಿಂದ ನಾವುಗಳು ಶಾಲಾ ಹಂತದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಅನಿಲ್ ಕುಮಾರ್, ರವೀಂದ್ರ, ಹನುಮಂತರಾಯಪ್ಪ, ಸತೀಶ್, ಲೋಕೇಶ್, ಗಂಗಾಧರ್, ಗುರು, ಮಂಜು ಇತರರು ಹಾಜರಿದ್ದರು. ಚಿಂತಾಮಣಿಯ ಕೆಜಿಎಫ್ ಮುಖ್ಯ ರಸ್ತೆಯಲ್ಲಿ ರಸ್ತೆ ದುರಸ್ತಿಗೆ ಜಲ್ಲಿಕಲ್ಲನ್ನು ಹಾಕಿ 3 ತಿಂಗಳಾದರೂ ಕಾಮಗಾರಿ ಪೂರ್ಣಗೊಳಿಸಿಲ್ಲವೆಂದು ನಾಗರಿಕರು ದೂರಿದ್ದಾರೆ. ಚಿಂತಾಮಣಿಯಲ್ಲಿನ ಕೆಜಿಎನ್ ಮುಖ್ಯ ರಸ್ತೆಯಲ್ಲಿರುವ ಉಮರ್ ಮಸೀದಿ ಪಕ್ಕದಲ್ಲಿರುವ ರಸ್ತೆ ದುರಸ್ತಿ ಮಾಡಲು ಜಲ್ಲಿ ಕಲ್ಲುಗಳು ಹಾಕಿ 3 ತಿಂಗಳಾದರೂ ಕಾಮಗಾರಿಯನ್ನು ಪೂರ್ಣಗೊಳಿಸಿಲ್ಲ. ಇದರಿಂದ ತೊಂದರೆ ಆಗುತ್ತಿದ್ದು ಕಾಮಗಾರಿ ಶೀಘ್ರದಲ್ಲೇ ಪೂರ್ಣಗೊಳಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸಾರ್ವಜನಿಕರು ಮನೆಗಳಿಂದ ವಾಹನಗಳನ್ನು ತೆಗೆಯಲು ಸಾಧ್ಯವಾಗದೆ ಸುಮಾರು ದಿನ ವಾಹನಗಳ ಉಪಯೋಗಿಸುವುದನ್ನೇ ತ್ಯಜಿಸಿದ್ದಾರೆ. ಮನೆಗಳ ಮುಂದೆ 3 ತಿಂಗಳಿನಿಂದ ರಸ್ತೆ ಕಾಮಗಾರಿ ನೆನೆಗುದಿಗೆ ಬಿದ್ದರೆ ವಾಸಿಸುವುದಾದರೂ ಹೇಗೆ ಎಂದು ಅಧಿಕಾರಿಗಳಿಗೆ ಮತ್ತು ಚುನಾಯಿತ ಪ್ರತಿನಿಧಿಗಳಿಗೆ ನಾಗರಿಕರು ಹಿಡಿಶಾಪ ಹಾಕುತ್ತಿದ್ದಾರೆ. ರಸ್ತೆ ಕಾಮಗಾರಿಗಳಿಗೆ ಚಾಲನೆ ನೀಡುವಾಗ ಗುಣಮಟ್ಟ ಹಾಗೂ ನಿಗದಿತ ಕಾಲಾವಧಿಯಲ್ಲಿ ಕಾಮಗಾರಿಯನ್ನು ಮುಗಿಸಬೇಕು, ಇಲ್ಲದಿದ್ದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳುತ್ತಿರುತ್ತಾರೆ. ಯಾವುದೇ ಕಾಮಗಾರಿಗಳನ್ನು ಕಾಲಮಿತಿಯಲ್ಲಿ ಮುಗಿಸುವುದಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆ ಮಾಡುವ ಮುಂಚೆ ಎಚ್ಚೆತ್ತು ಕಾಮಗಾರಿಯನ್ನು ಮುಗಿಸಬೇಕೆಂದು ನಾಗರಿಕರು ಒತ್ತಾಯಿಸಿದ್ದಾರೆ. ಭಾಳ ಕಂಡಮ್ಮಾಗಿತ್ತು ನೋಡೋಕ್ಕೆ. ಆವಾಗ 4 ತಿಂಗಳ ಹಿಂದೆ ಒಂದು ರೋಡ್ ಶ್ಯಾಂಕ್ಷನ್ ಆಗಿರೋ ಸ್ವಾಗತ ಮಾಡ್ತಾ ಇದ್ದೀವಿ. ಆದರೆ 4 ತಿಂಗಳಿಂದ ಕಂಟ್ರಾಕ್ಟ್ರು ಚಿಕ್ಕಾಪಟ್ಟಿ ಬಂದು ಮೋರಿಗಳು ತೆಗೆದುಬಿಟ್ಟು ರೋಡ್ ಎಲ್ಲ ತೆಗೆದುಬಿಟ್ಟು ಇವತ್ತರೆಗೂ ಬರ್ತಾ ಇಲ್ಲ. 4 ತಿಂಗಳಿಂದ ನಾವು ಡೈಲಿ ಅವ್ರಿಗೆ ಫೋನ್ ಮಾಡ್ತಾ ಇದ್ದೀವಿ, ಬಂದು ಯಾರು ನೋಡೋರಿಲ್ಲ, ಮಾಡೋರಿಲ್ಲ, ಗಾಡಿಗಳು ಹೋಗ್ತಾ ಇಲ್ಲ, ಮನೆಯಿಂದ ಆಚೆ ಬರೋಕ್ಕಾಗ್ತಾ ಇಲ್ಲ, ನೀರು ಸಮಸ್ಯೆ ಭಾಳ ಇದೆ. ಟ್ಯಾಂಕರ್ದಲ್ಲಿ ಓಡಿಸ್ಕೊಂಡಾರ ಅಂದರೆ ಟ್ಯಾಂಕರ್ ಬರೋದಿಲ್ಲ ಇಲ್ಲಿ. ಅದಕ್ಕೋಸ್ಕರ ದಯವಿಟ್ಟು ಯಾರು ಅಧಿಕಾರಿ ಇದ್ದೀರೋ ಅವ್ರಿಗೆ ಮಾತಾಡಿ. ವಾರ್ಡ್ ನಂಬರ್ 25ದಲ್ಲಿ ಉಮರ್ ಮಜೀದ್ ಆಪೋಸಿಟ್ ರಸ್ತೆ ಸರ್, ಇದು ಭಾಳ ದಿವಸದಿಂದ ಒಂದು 3 ತಿಂಗಳಿಂದ ರೋಡು ಅಗ್ದುಬಿಟ್ಟು ಪೈಪು ಎಲ್ಲ ಇಲ್ಲಿ ಇದು ಮಾಡ್ಬಿಟ್ಟಿದ್ದಾರೆ. ಅಗ್ದಿರೋ ಕಾರಣ ರೋಡೇ ಆಗ್ತಾ ಇಲ್ಲ, ತೊಂದರೆ ಬಹಳ ಆಗ್ತೈತೆ. ಇನ್ನೊಂದೇನಂದರೆ ಮಕ್ಕಳಿಗೆ ಇಲ್ಲಿ ಹೋಗಕ್ಕೆ ಬರೋಕ್ಕೆ ಬಹಳ ತೊಂದರೆ ಐತೆ. ಮಕ್ಕಳು ಇಬ್ಬರು ಮಕ್ಕಳು ಬಿದ್ದೋಗಿ ಹೊಲಿಗೆ ಹಾಕ್ಸಿದ್ದಾರೆ, ಭಾಳ ತೊಂದರೆ ಆಗ್ತೈತೆ. ಈ ರೋಡ್ ಅಧಿಕಾರಿಗಳು ಯಾರ್ಯಾರು ಸಂಬಂಧಪಟ್ಟಿದೆ, ಯಾರ್ಯಾರು ಸೇರಿದೆ ಅಧಿಕಾರಿಗಳಿಗೆ ಇದು ತಿಳಿಸೋದು ಮುಖ್ಯವಾಗಿ ವಿಶೇಷಕ್ಕಾಗಿ ನಾವು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾರೆ ಈ ಡಿಜಿಟಲ್.